ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೋಡಿ, ಕೆಳಗಿನ ಮನೆಯವರು ಸ್ವಲ್ಪ ನಮಗೆ ಊರಿಂದ ಅಂತ ನುಗ್ಗೆ ಸೊಪ್ಪು ಕೊಟ್ಟಿದ್ರು, ಅದನ್ನು ಅವರೇ ಬಿಡಿಸಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದರಿಂದ ನಾನು ಇವತ್ತು ಬೋಂಡ ಮಾಡೋಣ, ನುಗ್ಗೆ ಸೊಪ್ಪು ಹಾಕಿ ಬೋಂಡ ಮಾಡೋಣ ಅಂತ. ನುಗ್ಗೆ ಸೊಪ್ಪನ್ನೆಲ್ಲ ಒಂದು ಚಿಕ್ಕ ಕುಕ್ಕರ್ಗೆ ಇದನ್ನು ಸ್ವಲ್ಪ ಹಿಂಗೆ ತೊಳೆದು ಹಾಕೋಬೇಕು ಅಂತ ನೆನೆ ಹಾಕ್ಕೊಂಡಿದ್ದೆ. ಈಗ ಒಂದು ಸೊಪ್ಪು ಸೋರೋದಕ್ಕೆ ಇದನ್ನು ತೊಳೆದು ಇದನ್ನು ಸೋರ್ಲ್ ಹಾಕೊಂಡ್ಬಿಡ್ತೀನಿ. ಫಸ್ಟು ನೋಡಿ, ಈ ಥರ ಎಲ್ಲ ತೊಳೆದು ಸೋರ್ಲ್ ಹಾಕೊಂಡಿದ್ದೀನಿ. ಮತ್ತು ದೊಡ್ಡ ದೊಡ್ಡ ಕಟ್ಟಿ ಇರೋದೆಲ್ಲ ತೆಗೆದ್ಬಿಡ್ಬೇಕು ಮಿಕ್ಸ್ ಮಾಡಿದಾಗ ಬೋಂಡ, ಆಮೇಲೆ ಅಂಟ್ಕೊಳ್ಳೋದಿಲ್ಲ ಅಷ್ಟೇ ಅದು. ನೋಡಿ, ಇವಾಗ ತೊಳೆದು ಹಾಕ್ಕೊಂಡು ಸೋರ್ಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮೊಳಕೆ ಕಟ್ಟಿದ ಹುಳಿ ಕಾಳು ಸಾಂಬಾರು ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಸುಮ್ಮನೆ ನಂಚ್ಕೊಳ್ಳೋಕೆ ಒಂದು ಎರಡು ಇರಲಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ನೋಡಿ ಅಜ್ಜಿರುತ್ತಲ್ವ, ಇದನ್ನು ತೆಗೆದ್ಬಿಟ್ಟು ತೊಳ್ಕೊಂಡಿದ್ದೀನಿ. ಸಣ್ಣಕ್ಕೆ ಇವಾಗ ಹಚ್ಕೊಳ್ತಾ ಇದ್ದೀನಿ. ಆಮೇಲೆ ಈಚೆಕಡೆ ಹೋಗಿ ಕೆಲಸ ಮಾಡೋರಿಗೆ ಮತ್ತು ಮನೆಗೆ ಬಂದು ಮಾಡೋರಿಗೆ ತುಂಬಾ ಕಷ್ಟ. ಅದೇ ಥರ ಮನೇಲಿರೋರಿಗೆ ಇನ್ನೂ ಕಷ್ಟ. ಬೆಳಗ್ಗೆದ್ದು ನಾಷ್ಟ ಮಾಡೋದು, ಅಡುಗೆ ಮಾಡೋದು, ತೊಳೆಯೋದು, ಮನೆ ಕೆಲಸ ಮಾಡ್ಕೊಡೋದು ತುಂಬಾ ಕಷ್ಟ ಇರುತ್ತೆ. ನೋಡಿ, ಮನೇಲಿದ್ದಾಗ ಅಂತೂ ಅದನ್ನು ಮಾಡೋಣ, ತೊಳೆಯೋಣ, ಕ್ಲೀನ್ ಮಾಡೋಣ ಅನಿಸ್ತಾನೆ ಇರುತ್ತೆ. ಆ ಟೈಮಲ್ಲಿ ನೋಡಿ, ಸಾಂಬಾರು ಬೆಳಿಗ್ಗೆ ಮುಗಿಸ್ಬಿಟ್ಟಿದ್ದೀನಿ. ಇರಪ್ಪ, ಮಧ್ಯಾಹ್ನಕ್ಕೆ ಒಂದೊಂದು ಎರಡು ಬೋಂಡ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಮಾಡ್ತಾ ಇದ್ದೀನಿ. 12 ಗಂಟೆ ಅಷ್ಟಕ್ಕೆ ನಮ್ಮ ಮಾವ ಅತ್ತೆಗೆಲ್ಲ ಟೀನು ಮಾಡಿಕೊಡ್ಬೇಕು. ನಾವು ಮನೇಲೇ ಇದ್ದೀವಲ್ವ ಎಲ್ಲ, ಅವ್ರ ಆಫೀಸಲ್ಲಿ 12 ಗಂಟೆ 12:30 ಟೀ ಕುಡಿದು ರೂಢಿ ಆಗಿರುತ್ತೆ ಅವ್ರಿಗೆ. ಅದಕ್ಕೆ ಏನು ಮಾಡ್ತಾರೆ, 12:30 ಕರೆಕ್ಟಾಗಿ ನಾನು ಟೀ ಕೂಡ ಕೊಡಬೇಕು. ಅಷ್ಟಕ್ಕೆ ನಾವು ಬೋಂಡ ಮಾಡ್ಕೊಳ್ಳೋ, ಒಂದೊಂದು ತಿಂತಾರೆ ಜೊತೆಗೆ ಟೀ ಜೊತೆಗೆ ಅಂತ ಇದನ್ನು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ ನಾನು ಇದಕ್ಕೆ ಹಸಿಮೆಣಸಿನಕಾಯಿ ತುಂಬಾ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅವಾಗ ತಿನ್ಬೇಕಾದ್ರೆ ಅದು ಗೊತ್ತಾಗಲ್ಲ, ದಪ್ಪ ದಪ್ಪ ಹಾಕೊಂಡ್ಬಿಟ್ರೆ ತಿನ್ಬೇಕಾದ್ರೆ ಖಾರ ಆಗ್ಬಿಡುತ್ತೆ ಕಚ್ಚಿ ತಿನ್ಬೇಕಾದ್ರೆ. ಇವಾಗ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೇನೆ ನೋಡಿ, ನುಗ್ಗೆ ಸೊಪ್ಪನ್ನ 1 ಹಿಡಿಯಷ್ಟು ನಾನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕೊಂಡ್ಮೇಲೆ ಈರುಳ್ಳಿ, ಈ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಬೇಡ. ನೋಡಿ, ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪೆಲ್ಲ ಹಾಕೊಂಡ್ಮೇಲೆ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ನೋಡಿ, ಒಂದು ಸ್ಪೂನಷ್ಟು ನಾನು, ಅಂದರೆ ಒಂದು 4-5 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅಕ್ಕಿ ಹಸಿಟ್ಟೆಲ್ಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಹಾಕಿದ್ಮೇಲೆ ಇವಾಗ ಕಡಲೆ ಇಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿಗೆ ಈ ನುಗ್ಗೆ ಸೊಪ್ಪಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರ ಹಾಕೋಬೇಕು. ನೋಡಿ, ನಾನು ಒಂದು 2 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿ ಹಸಿಟ್ಟು ಮತ್ತು ಕಡಲೆ ಹಿಟ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬೈಂಡಿಂಗ್ಗೆ ಚೆನ್ನಾಗಿರುತ್ತೆ ಅಂತ. ಬೇಕಿದ್ರೆ ನೀವು ಮೊಟ್ಟೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ನೋಡಿ, ಒಂದು ಮೊಟ್ಟೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ತುಂಬ ನೀರಾಗ್ಬಿಡುತ್ತೆ, ಬಿಡೋಕ್ಕಾಗಲ್ಲ ಎಣ್ಣೆಲಿ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿಲಿ ಮಿಕ್ಸ್ ಮಾಡೋಷ್ಟಕ್ಕೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗೆ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಕಟ್ಕೋಬೋದು ನೋಡಿ, ಈ ಥರ ಒಂದೇ ಕೈಲಿ. ನೋಡಿ, ಹಿಂಗೆ ಪ್ರೆಸ್ ಮಾಡಿ ಉಂಡೆಗಳು ಮಾಡಿ ಇಟ್ಕೊಂಬಿಡೋದು. ಆಮೇಲೆ ಸುಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋಬೇಕು, ಯಾಕಂದರೆ ಹಾಕಿದ ತಕ್ಷಣವೇ ಸೀದೋದಂಗಾಗುತ್ತೆ ಮತ್ತು ಕಲರ್ ಬಂದ್ಬಿಡುತ್ತೆ. ನಾವು ಲೋ ಫ್ಲೇಮ್ ಮಾಡಿಕೊಟ್ರೆ ಒಳಗಡೆ ಎಲ್ಲ ನೀಟಾಗಿ ಅದುವಾಗಿ ಬೇಯುತ್ತೆ. ಇವಾಗ ಎಣ್ಣೆ ಕಾದಿದೆ, ಈ ಉಂಡೆ ಮಾಡ್ಕೊಂಡ್ರದ್ದು ನಿಧಾನವಾಗಿ ಬಿಟ್ಕೊಂಬಿಡ್ತೀನಿ ಸೈಡಲ್ಲೆಲ್ಲ. ಇವಾಗ ನೋಡಿ, ಇವಾಗ ಒಂದು 7-8 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಮಾಡಿ ನಾವು ಇದನ್ನು ಹಾಕ್ಕೋಬೇಕು. ನೋಡಿ, ಹಾಕಿದ ತಕ್ಷಣ ಹೀಗೆ ಎತ್ತಕ್ಕೋಗ್ಬೇಡಿ, ಯಾಕಂದರೆ ಕಲ್ಸ್ಕೊಂಬಿಟ್ಟಂಗಾಗುತ್ತೆ. ಆಮೇಲೆ ಮೊಟ್ಟೆ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಮೊಟ್ಟೆ ತಿಂದಿದ್ದವರು ಇದನ್ನು ಬರೀ ಕಡಲೆ ಇಟ್ಟು ಅಕ್ಕಿ ಇಟ್ಟು ಹಾಕ್ಕೊಂಡ್ರೆ ಸಾಕು, ಚೆನ್ನಾಗೇ ಬರುತ್ತೆ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಆಮೇಲೆ ಒಳಗಡೆಯೆಲ್ಲ ಚೆನ್ನಾಗಿ ಬೆಂದ್ರೇ ಇದು ತಿನ್ನೋಕ್ಕೆ ಚೆನ್ನಾಗಿರೋದು. ನೋಡಿ, ಬಿಸಿ ಬಿಸಿಯಾಗಿ ನುಗ್ಗೆ ಸೊಪ್ಪು ಹಾಕಿರೋ ಬೋಂಡ ಸೂಪರಾಗಿದೆ. ಮತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ, ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಡ್ತೀವಲ್ಲ, ಕಲರ್ ಚೆನ್ನಾಗಿ ಬರುತ್ತೆ. ಅದುವಾಗ ಬೇಯಿಸ್ಕೋಬೇಕಷ್ಟೇ. ನೋಡಿ, ಇವಾಗ ಒಂದು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ ಎಲ್ಲ.
ನೋಡಿ ಬಿಸಿ ಬಿಸಿಯಾಗಿ ನುಗ್ಗೆ ಸೊಪ್ಪಿನ ಬಟ್ಟ ಸೂಪರ್ ಆಗಿ ರೆಡಿಯಾಗಿದೆ. ಇದು ಸಾಯಂಕಾಲ ಕಾಫಿ ಟೈಮ್ಗೆ ಟೀ ಟೈಮ್ಗೆ ಯಾರು ಗೆಸ್ಟ್ ಬಂದಾಗ ನೋಡಿಕೊಂಡು ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಈಸಿಯಾಗಿ ಕೂಡ ಇದೆ. ನುಗ್ಗೆ ಸೊಪ್ಪಿದ್ದಾಗ ಈ ಥರ ಮಾಡ್ಕೊಳ್ತೀನಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.